ಮಹತ್ವದ ದಾಳಿಯಲ್ಲಿ ಹಮಾಸ್ ತಾಣಗಳ ಮೇಲೆ ನಡೆದಿದೆ. ಇಸ್ರೇಲ್ ಹಮಾಸ್ ತಾಣಗಳ ಮೇಲೆ ದಾಳಿಯನ್ನು ನಡೆಸಿದ್ದು ಇಸ್ರೇಲ್ ದೊಡ್ಡ ಕಂಟಕವಾಗಿದ್ದ ಹಮಾಸ್ ಸುರಂಗದ ಮೇಲೆ ಇಸ್ರೇಲ್ ಭೂಸೇನೆ ದಾಳಿ ಮಾಡಿ 150ಕ್ಕೂ ಹೆಚ್ಚು ಹಮಾಸ್ ಉಗ್ರರನ್ನು ಹತ್ಯೆ ಮಾಡಿದೆ. ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ಭೂಪಡೆ ಭಾರೀ ದೊಡ್ಡ ಕಾರ್ಯಾಚರಣೆ ಮಾಡಿದೆ. ಹಿಂದೆ ಹಮಾಸ್ ಉಗ್ರರ ಸುರಂಗ ಮಾರ್ಗಗಳನ್ನು ಸಂಪೂರ್ಣವಾಗಿ ಮುಚ್ಚಲು ಇಸ್ರೇಲ್ ಭಾರೀ ದೊಡ್ಡ ಪ್ಲಾನ್ ಮಾಡಿತ್ತು ಎಂದು ಹೇಳಲಾಗಿದೆ. ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ತನ್ನ ಸೈನಿಕರಿಗೆ ಯಾವುದೇ ತೊಂದರೆ ಆಗಿಲ್ಲ, 150ಕ್ಕೂ ಹೆಚ್ಚು ಹಮಾಸ್ ಉಗ್ರರು ಸಾವನ್ನಪ್ಪಿದ್ದಾರೆ ಎಂದು ಸೇನೆ ಹೇಳಿದೆ. ಇನ್ನು ಇಸ್ರೇಲ್ನ IDF ಅಂದರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ಸು ಹಮಾಸ್ ಸುರಂಗ ನೆಲೆಗಳನ್ನು ನಾಶ ಮಾಡುವ ಪ್ರಯತ್ನ ಸಫಲಗೊಂಡಿದೆ. ಇದರ ಜೊತೆಗೆ ಹಮಾಸ್ ಮೂಲಸೌಕರ್ಯಗಳನ್ನು ನಾಶ ಮಾಡಿ ಯುದ್ಧ ಇಂಜಿನಿಯರ್ಗಳು, ಇಂಜಿನಿಯರಿಂಗ್ ಪಡೆಗಳು ಮತ್ತು ಟ್ಯಾಂಕರ್ಗಳು ಗಾಜಾ ಪಟ್ಟಿಯೊಳಗೆ ನೆಲೆ ನಿಂತಿವೆ. ಈಗಾಗಲೇ ಗಾಜಾ ಪಟ್ಟಿಯ ಸುತ್ತ ಇಸ್ರೇಲ್ ಸೇನೆ ಸುತ್ತುವರೆದಿದೆ. IDF ಫೈಟರ್ ಜೆಟ್ಗಳು ಉತ್ತರ ಗಾಜಾ ಸ್ಕ್ರಿಪ್ಟ್ನಲ್ಲಿ ಸುಮಾರು 150 ಹಮಾಸ್ ಉಗ್ರರನ್ನು ಹತ್ಯೆ ಮಾಡಿವೆ. ಇಸ್ರೇಲ್ ಹಿಂದೆ ಹೇಳಿರುವಂತೆ ಹಮಾಸ್ ಸಂಘಟನೆಯ ನಿರ್ಮೂಲನೆ ಮಾಡೇ ತೀರ್ತೀವಿ ಅಂತ, ಯಾಕಂದರೆ ಯುದ್ಧ ನೀವು ಶುರು ಮಾಡಿದ್ರೆ ನಾವು ಮುಗಿಸ್ತೀವಿ ಅಂತ ಬೆಂಜಮಿನ್ ನೇತ್ಯಾನ್ಯು ಹೇಳಿದರು. ಹೀಗಾಗಿ ಅತಿ ದೊಡ್ಡ ಸಕ್ಸಸ್ ಇಸ್ರೇಲ್ಗೆ ಗಾಜಾ ಪಟ್ಟಿಯಲ್ಲಿ ಅವರ ಅತಿ ದೊಡ್ಡ ಸುರಂಗವನ್ನು ನಾಶ ಮಾಡಿದ್ದು, 150ಕ್ಕೂ ಹೆಚ್ಚು ಹಮಾಸ್ ಉಗ್ರರನ್ನು ಹತ್ಯೆ ಮಾಡಿದ್ದಾರೆ.